हेलो स्टूडेंट्स, फिफ्थ सेमेस्टर बीकॉम स्टूडेंट्स के ओके ना, गुड्स एंड सर्विस टैक्स अनो सब्जेक्ट ना तुम्बा जना ओके ना ननगे जीएसटी ಮಾಡ್ಕೊಳ್ಳಿ ಸರ್, ಜಿಎಸ್ಟಿ ಪಾಠ ಮಾಡಿ ಸರ್ ಅಂತ ಹೇಳ್ತಾರೆ. ಓಕೆ ನಾ, ನನಗೆ ಗೊತ್ತಿರೋ ಅಷ್ಟು ನಾಲೆಜ್ ಅಲ್ಲಿ ಓಕೆ ನಾ, ನಾನು ಜಿಎಸ್ಟಿ ನ ಒಂದಷ್ಟು ಟಾಪಿಕ್ಸ್ ನ ಕವರ್ ಮಾಡ್ಕೊಳ್ತೀನಿ ಓಕೆ ನಾ. ಮತ್ತೆ ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ, ಈಸಿ ಆಗಿದೆ ಈಸಿ ಆಗಲ್ಲ. ನಾನು ಫಸ್ಟ್ ಚಾಪ್ಟರ್ ಇಂದ ಮಾಡ್ತಾ ಇಲ್ಲ, ನಾನು ಫೋರ್ತ್ ಚಾಪ್ಟರ್ ಇಂದ ಮಾಡ್ತಾ ಇದ್ದೀನಿ. ಫೋರ್ತ್ ಚಾಪ್ಟರ್ ಅಲ್ಲಿ ನಿಮಗೆ ಅಸೆಸ್ಮೆಂಟ್ ಅಂಡ್ ರಿಟರ್ನ್ಸ್ ಅಂತ ಇದೆ. ಏನದು ಅಸೆಸ್ಮೆಂಟ್ ಅಂಡ್ ರಿಟರ್ನ್ಸ್ ಅಂತ ಒಂದು ಟಾಪಿಕ್ ಇದೆ. ಆ ಟಾಪಿಕ್ ಅಲ್ಲಿ ಒಂದು ಸಿಕ್ಸ್ ಮಾರ್ಕ್ಸ್ ಗೆ 2017 ಅಲ್ಲಿ ಒಂದು ಕ್ವಶನ್ ಇದೆ, ಅದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ ಓಕೆನಾ. ಫಸ್ಟ್ ಕ್ವಶನ್ ಓದ್ಬಿಡೋಣ, ಓದ್ಬಿಟ್ಮೇಲೆ ನಮ್ಗೆ ಏನ್ ಅರ್ಥ ಆಯ್ತು ಅಂತ ನೋಡೋಣ. ಮಿಸ್ ಸಂಜನಾ ರಿಜಿಸ್ಟರ್ಡ್ ಡೀಲರ್ ಈಸ್ ಎ ಟ್ರೇಡರ್ ಇನ್ ಮುಂಬೈ ಅಂಡ್ ಶಿ ಹ್ಯಾಸ್ ಪರ್ಚೇಸ್ ಸರ್ಟನ್ ಗೂಡ್ಸ್ ಫ್ರಮ್ ಕರ್ನಾಟಕ ಫಾರ್ ರುಪೀಸ್ 2 lakhs ಅಂಡ್ ಹ್ಯಾಸ್ ಪೇಯ್ಡ್ IGST ಅಟ್ 12% ಆಫ್ಟರ್ ಮ್ಯಾನುಫ್ಯಾಕ್ಚರಿಂಗ್. ಶಿ ಸೋಲ್ಡ್ ಹಾಫ್ ಆಫ್ ದ ಗೂಡ್ಸ್ ಇನ್ ದ ಸ್ಟೇಟ್ ಆಫ್ ಮಹಾರಾಷ್ಟ್ರ ಫಾರ್ ರುಪೀಸ್ 4 lakhs ಪ್ಲಸ್ GST 12%. ದ ರೆಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಟು ಯೂನಿಟ್ ಸಿಚುಯೇಟೆಡ್ ಇನ್ SEZ ಇನ್ ಮುಂಬೈ ಫಾರ್ ರುಪೀಸ್ 3 lakhs ಕಂಪ್ಯೂಟ್ ದ ನೆಟ್ ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್ ಅಂತ ಇದೆ. ಕಂಪ್ಯೂಟ್ ದ ನೆಟ್ ಟ್ಯಾಕ್ಸ್ ನೆಟ್ GST ಪೇಯಬಲ್ ಅಂತ ಇದೆ. ಈಗ ಇಲ್ಲಿ ಎರಡು ಪಾಯಿಂಟ್ ಬರುತ್ತೆ. ನಾನು ಜಿಎಸ್ಟಿಗೆ ಇಂಟ್ರೊಡಕ್ಷನ್ ಏನು ಕೊಟ್ಟಿಲ್ಲ ಅಲ್ವಾ, ಒಂದು ಎರಡು ಲೈನ್ ಅಲ್ಲಿ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಜಿಎಸ್ಟಿ ಏನಕ್ಕೆ ಬಂದಿದೆ ಅಂದ್ರೆ ಇದು ಇಟ್ ಈಸ್ ಎ ಇಂಡೈರೆಕ್ಟ್ ಟ್ಯಾಕ್ಸ್ ಓಕೆನಾ. ಮುಂಚೆ ಎಲ್ಲ ಸೇಲ್ಸ್ ಟ್ಯಾಕ್ಸ್, ಎಕ್ಸೈಸ್ ಡ್ಯೂಟೀಸ್ ಓಕೆನಾ, ವ್ಯಾಟ್, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ಹೇಳಿ ಒಂದೊಂದು ಸ್ಟೇಟ್ ಗೆ ಒಂದೊಂದು ರೇಟು ಈ ತರದ್ದೆಲ್ಲ ಇತ್ತು ಓಕೆನಾ. ಅದು ಯೂನಿಫಾರ್ಮ್ ಆಗಿ ಒಂದೇ ಟ್ಯಾಕ್ಸ್ ರೇಟು ಇರಲಿಲ್ಲ ಓಕೆನಾ. ಅದಕ್ಕೋಸ್ಕರ ಏನ್ ಮಾಡಿದ್ರು, ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಅವರು ಓಕೆನಾ ಈ GST ಅನ್ನೋದನ್ನ ತಂದು ಪ್ರತಿ ಸ್ಟೇಟ್ಗೂ ಒಂದೇ ತರದ ಇಂಡೈರೆಕ್ಟ್ ಟ್ಯಾಕ್ಸಸ್ ನ, ಯಾವುದೇ ಗೂಡ್ಸ್ ಅಂಡ್ ಸರ್ವಿಸಸ್ ನ ಓಕೆನಾ ಪರ್ಚೇಸ್ ಮಾಡೋದಾಗ್ಲಿ ಅಥವಾ ಸೇಲ್ ಮಾಡೋದಾಗ್ಲಿ ಮಾಡಿದಾಗ GST ನ ಎಲ್ಲಾ ಸ್ಟೇಟ್ಗೂ ಒಂದೇ ತರ ಟ್ಯಾಕ್ಸ್ ರೇಟ್ ಇರಲಿ ಅಂತ GST ತಂದ್ರು. ಇಲ್ಲಿ ಯಾವುದಾದ್ರೂ ವಸ್ತುಗಳನ್ನ ಅಥವಾ ಸೇವೆಗಳನ್ನ ಅದೇ ಸ್ಟೇಟ್ ಅಲ್ಲೇ ಪರ್ಚೇಸ್ ಮಾಡಿ ಅದೇ ಸ್ಟೇಟ್ ಅಲ್ಲೇ ಸೇಲ್ ಮಾಡಿದಾಗ ಓಕೆನಾ, ಯಾರು ಪರ್ಚೇಸ್ ಮಾಡಿರ್ತಾರೆ ಅವರು, ಯಾರು ಸೇಲ್ ಮಾಡಿರ್ತಾರೆ ಅವರು, ಇಬ್ರು ಕೂಡ GST ಅನ್ನ ಕಟ್ಟಬೇಕಾಗುತ್ತೆ. ಇಲ್ಲಿ GST ಅಲ್ಲಿ ಎರಡು ಭಾಗಗಳಾಗಿ ಮಾಡಿದ್ದಾರೆ. ಒಂದು SGST ಅಂತ ಹೇಳಿ ಅಂದ್ರೆ ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸಸ್ ಅಂತ ಹೇಳಿ, ಇನ್ನೊಂದು CGST ಅಂತ ಹೇಳಿ ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸಸ್ ಅಂತ ಮಾಡಿದ್ದಾರೆ. ಅಂದ್ರೆ ವಿತಿನ್ ದ ಸ್ಟೇಟ್ ಅಲ್ಲಿ ಏನಾದ್ರೂ ಮಾರಿದ್ರೆ, ಪರ್ಚೇಸ್ ಮಾಡಿ ಅದೇ ಸ್ಟೇಟ್ ಅಲ್ಲೇ ಮಾರಿದ್ರೆ ಓಕೆನಾ, ನಿಮಗೆ GST ಅಲ್ಲಿ SGST ಮತ್ತೆ CGST ಅಂತ ಬರುತ್ತೆ. ಸಪೋಸ್ ನೀವೇನಾದ್ರೂ ಬೇರೆ ಸ್ಟೇಟ್ ಇಂದ ಪರ್ಚೇಸ್ ಮಾಡಿ ಅಥವಾ ಈ ಸ್ಟೇಟ್ ಅಲ್ಲಿ ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆ ಸ್ಟೇಟ್ ಅಲ್ಲಿ ಏನಾದ್ರೂ ಮಾರಾಟ ಮಾಡಿದಾಗ, ಈ ಸ್ಟೇಟ್ ಅಲ್ಲಿ ಏನ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆ ಸ್ಟೇಟ್ ಅಲ್ಲಿ ಏನಾದ್ರೂ ಸೇಲ್ಸ್ ಮಾಡಿದಾಗ ನಮಗೆ IGST ಅಂತ ಬರುತ್ತೆ. ಅದನ್ನೇ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಓಕೆನಾ. ಇಲ್ಲಿ ನಮ್ಗಿರ್ತಕ್ಕಂತ ಕ್ವಶನ್ ಅಲ್ಲಿ ಸಂಜನಾ ಅವರು ರಿಜಿಸ್ಟರ್ಡ್ ಡೀಲರ್ ಅಂತೆ ಓಕೆನಾ, ಏನಂತೆ ರಿಜಿಸ್ಟರ್ಡ್ ಡೀಲರ್. ಇವರು ಏನ್ ಮಾಡ್ತಾ ಇದಾರೆ, ಮುಂಬೈನಲ್ಲಿ ಇದ್ದಾರೆ ಒಬ್ಬ ಟ್ರೇಡರ್. ಇವರು 2 lakh rupees ಗೂಡ್ಸ್ ಅನ್ನ ಕರ್ನಾಟಕ ಇಂದ ಪರ್ಚೇಸ್ ಮಾಡಿದ್ದಾರೆ. ಎಲ್ಲಿಂದ ಪರ್ಚೇಸ್ ಮಾಡಿದ್ದಾರೆ? ಕರ್ನಾಟಕದಿಂದ ಪರ್ಚೇಸ್ ಮಾಡಿದ್ದಾರೆ. ಮುಂಬೈಯಲ್ಲಿ ಇರೋದು, ಅವ್ರು ಬಿಸ್ನೆಸ್ ಮಾಡ್ತಾ ಇರೋದಲ್ಲಿ ಮುಂಬೈಯಲ್ಲಿ, ಬಟ್ ಪರ್ಚೇಸ್ ಮಾಡ್ತಾ ಇರೋದಲ್ಲಿ ಗೂಡ್ಸ್ ಕರ್ನಾಟಕದಲ್ಲಿ. ಕರೆಕ್ಟಾ? ಎಷ್ಟು ರೂಪಾಯಿಗೆ? 2 lakh rupees ಗೂಡ್ಸ್ ಪರ್ಚೇಸ್ ಮಾಡಿದ್ದಾರೆ. ಹಾಗೇನೆ ಆ 2 lakh rupees ಮೇಲೆ
12% ಅಷ್ಟು ಐಜಿಎಸ್ಟಿ ಅನ್ನು ಕಟ್ಟಿದ್ದಾರೆ. ಏನ್ ಕಟ್ಟಿದ್ದಾರೆ? ಐಜಿಎಸ್ಟಿ ನ ಕಟ್ಟಿದ್ದಾರೆ. ಪರ್ಚೇಸ್ ಮಾಡಿದ ಮೇಲೆ ಓಕೆನಾ, ಆ 4 ಲಕ್ಷ ರೂಪಾಯಿ ಗೂಡ್ಸ್ ನ ಇವರು ಅರ್ಧ ಗೂಡ್ಸ್ ಅಷ್ಟು ಏನಂತೆ 4 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಗೂಡ್ಸ್ ಅಲ್ಲಿ ಅರ್ಧದಷ್ಟು ಗೂಡ್ಸ್ ಅನ್ನ ಎಲ್ಲಿ ಮಾರಿದ್ದಾರೆ? ಮಹಾರಾಷ್ಟ್ರನಲ್ಲೇ ಮಾರಿದ್ದಾರೆ. ಓಕೆನಾ, ಮುಂಬೈ ಎಲ್ಲಿ ಬರುತ್ತೆ? ಮಹಾರಾಷ್ಟ್ರದಲ್ಲೇ ಬರುತ್ತೆ, ಮುಂಬೈನಲ್ಲೇ ಮಾರಿದ್ದಾರೆ. ಅದಕ್ಕೆ 12% ಜಿ ಎಸ್ ಟಿ ಚಾರ್ಜ್ ಮಾಡಿದ್ದಾರೆ, 12% ಜಿ ಎಸ್ ಟಿ ಚಾರ್ಜ್ ಮಾಡಿದ್ದಾರೆ. ಉಳಿದಂತೆ ಗೂಡ್ಸ್ ಅನ್ನ 3 ಲಕ್ಷ ರೂಪಾಯಿ ಗೂಡ್ಸ್ ಅನ್ನ ಮುಂಬೈನಲ್ಲೇ ಎಸ್ಇಜೆಡ್ ಅಂತ ಹೇಳ್ತಾರೆ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳ್ತೀವಿ. ಯಾಕೆ ಈ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳ್ತೀವಿ ಅಂದ್ರೆ, ಯಾವ ಸ್ಟೇಟ್ ಅಲ್ಲಿ ಯಾವ ಊರಲ್ಲಿ ಎಕನಾಮಿಕಲಿ ಡೆವಲಪ್ ಆಗಿರೋದಿಲ್ಲ, ಆ ಪರ್ಟಿಕ್ಯುಲರ್ ಏರಿಯಾ ಆಗಿರ್ಬೋದು, ಆ ಪರ್ಟಿಕ್ಯುಲರ್ ಸ್ಟೇಟ್ ಆಗಿರ್ಬೋದು, ಆ ಪರ್ಟಿಕ್ಯುಲರ್ ಲೊಕ್ಯಾಲಿಟಿ ಆಗಿರ್ಬೋದು, ಅಂತದನ್ನ ಸೆಂಟ್ರಲ್ ಗವರ್ಮೆಂಟ್ ಎಸ್ಇಜೆಡ್ ಲೊಕ್ಯಾಲಿಟಿ ಅಂತ ಮಾಡಿರ್ತಾರೆ. ಅಂದ್ರೆ ಎಕನಾಮಿಕ್ ಝೋನ್, ಸ್ಪೆಷಲ್ ಎಕನಾಮಿಕ್ ಝೋನ್, ಅಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಇರಲ್ಲ, ಆರ್ಥಿಕತೆ ಮುಂದೆ ವರದಿರೋದಿಲ್ಲ, ಅಂತ ಒಂದು ಏರಿಯಾಗಳಿಗೆ, ಅಂತ ಒಂದು ಸ್ಟೇಟ್ ಗಳಿಗೆ ನೀವು ಮಾರಾಟ ಮಾಡೋದಾಗ್ಲಿ ಅಥವಾ ಕೊಂಡ್ಕೊಳ್ಳೋದಾಗ್ಲಿ ಮಾಡಿದ್ರೆ ಅದಕ್ಕೆ 1 ರೂಪಾಯಿ ಜಿ ಎಸ್ ಟಿ ಅನ್ನ ಕಟ್ಟಬೇಡಿ ಅಂತ ಹೇಳುತ್ತೆ. ಅರ್ಥ ಆಗ್ತಿದೆ? ನೋ ನೀಡ್ ಟು ಪೇ ಎನಿ ಜಿ ಎಸ್ ಟಿ ಫಾರ್ ದಟ್ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಏನಾದ್ರು ಒಂದೆರಡು ಸೆಕೆಂಡ್ ಇರಿ. ಓಕೆ, ಈಗ ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನೇನ್ ಮಾಡ್ತೀನಿ ಅಂದ್ರೆ, ಕಂಪ್ಯೂಟೇಷನ್ ಆಫ್ ಓಕೆನಾ, ಏನ್ ಕೇಳಿರೋದು? ನೆಟ್ ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್ ಅಂತ ಮಾಡಿ, ನೆಟ್ ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್ ಅಂತ ಮಾಡಿ. ಇಲ್ಲಿ ಫಸ್ಟ್ ಪರ್ಟಿಕ್ಯುಲರ್ಸ್ ಅಂತ ಹಾಕ್ತೀನಿ. ಮೊದಲನೇದು, ಎರಡನೇದು ಎಸ್ ಟಿ ಎಸ್ ಟಿ ಅಂತ ಹೇಳ್ತೀನಿ. ಏನಂತ ಹೇಳ್ತೀನಿ? ಸ್ಟೇಟ್ ಅಥವಾ ಸಿ ಜಿ ಎಸ್ ಟಿ ಅಂತ ಕರೆಯೋಣ. ಫಸ್ಟ್ ನ ಸಿ ಜಿ ಎಸ್ ಟಿ ಅಂತ ಕರೆಯೋಣ, ಆಮೇಲೆ ಎಸ್ ಜಿ ಎಸ್ ಟಿ ಅಂತ ಕರೆಯೋಣ, ಆಮೇಲೆ ಐ ಜಿ ಎಸ್ ಟಿ ಅಂತ ಕರೆಯೋಣ. ಸರ್, ಇದೆಲ್ಲ ಪ್ರೊಫಾರ್ಮ ಕ್ಲೀನ್ ಆಗಿ ಗೊತ್ತಾಯ್ತು ನಮಗೆ, ಕರೆಕ್ಟಾ? ಫಸ್ಟ್ ಸಿ ಜಿ ಎಸ್ ಟಿ, ಆಮೇಲೆ ಐ ಜಿ ಎಸ್ ಟಿ ಎಸ್ ಟಿ, ಆಮೇಲಿಂದ ಐ ಜಿ ಎಸ್ ಟಿ ಮಾಡಿ. ಈಗ ನಾನೊಬ್ಬ ಟ್ರೇಡರ್, ನಾನೇ ಸಂಜನಾ ಅಂತ ಅನ್ಕೋಣ. ಓಕೆನಾ, ನನ್ನ ಸ್ಟೇಟ್ ಯಾವ್ದಪ್ಪ ಅಂದ್ರೆ ಮಹಾರಾಷ್ಟ್ರ, ಕರೆಕ್ಟಾ? ನಾನು ಮಹಾರಾಷ್ಟ್ರನಲ್ಲೇ ಪರ್ಚೇಸ್ ಮಾಡಿ ಮಹಾರಾಷ್ಟ್ರನಲ್ಲೇ ಸೇಲ್ ಮಾಡಿದ್ರೆ ಓಕೆನಾ, ನಾನು ಎಷ್ಟು ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿರ್ತೀನಿ ಅದಕ್ಕೆ ಜಿ ಎಸ್ ಟಿ ಕಟ್ಟಿರ್ತೀನಿ, ಕರೆಕ್ಟಾ? ಎಷ್ಟು ಸೇಲ್ ಮಾಡಿರ್ತೀನಿ ಅಷ್ಟು ಜಿ ಎಸ್ ಟಿ ನನ್ನ ಕಸ್ಟಮರ್ಸ್ ಇಂದ ನಾನು ತಗೊಳ್ತೀನಿ, ಕರೆಕ್ಟಾ? ಈಗ ನಾನು ಒಬ್ಬರಿಂದ ಪರ್ಚೇಸ್ ಮಾಡಿದಾಗ ಜಿ ಎಸ್ ಟಿ ಕೊಟ್ಟಿರ್ತೀನಿ, ಕರೆಕ್ಟಾ? ನಾನು ಇನ್ನೊಬ್ರು ಕೊಡ್ಬೇಕಾದ್ರೆ ಅದಕ್ಕೆ ಜಿ ಎಸ್ ಟಿ ಸೇರಿಸಿರ್ತೀನಿ. ಹಾಗಾದ್ರೆ ನಾನು ಪರ್ಚೇಸ್ ಮಾಡಬೇಕಾದ್ರೂ ಜಿ ಎಸ್ ಟಿ ಕೊಟ್ಟು, ಸೇಲ್ ಮಾಡಬೇಕಾದ್ರೂ ಜಿ ಎಸ್ ಟಿ ನಾನು ಕೊಡ್ಬೇಕಾದ್ರೆ ಗವರ್ಮೆಂಟ್ಗೆ, ನನಗೇನಾಗುತ್ತೆ? ಡಬಲ್ ಆಗಿ ಟ್ಯಾಕ್ಸಸ್ ಬೀಳುತ್ತೆ, ಮೊದಲನೇದು. ಎರಡನೇದು, ನಾನ್ ಕೊಡ್ತಾ ಇರೋದು ಸೇವೆ ಕೊಡ್ತಾ ಇದ್ದೀನಿ, ಐ ಆಮ್ ಸರ್ವಿಂಗ್ ದ ಪಬ್ಲಿಕ್, ಹೌದಾ? ನಾನೇನಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ಹೌದಾ ಇಲ್ವೋ? ಅದಕ್ಕೆ ನಮಗೆ ಸಿ ಜಿ ಎಸ್ ಟಿ ಅಥವಾ ಜಿ ಎಸ್ ಟಿ ಕಮ್ಯುನಿಟಿ ಕೌನ್ಸಿಲ್ ಏನ್ ಹೇಳುತ್ತೆ ಅಂದ್ರೆ, ನೀವು ಪರ್ಚೇಸ್ ಮಾಡಿದಾಗ ಜಿ ಎಸ್ ಟಿ ಏನ್ ಕಟ್ಟಿರ್ತೀರ, ಆ ಕಟ್ಟಿರ್ತಕ್ಕಂತ ಜಿ ಎಸ್ ಟಿ ಅಮೌಂಟ್ ನ ನೀವು ಸೇಲ್ ಮಾಡಿದಾಗ ನಿಮ್ಮ ಕಸ್ಟಮರ್ ಇಂದ, ನಿಮ್ಮ ಕಸ್ಟಮರ್ ಇಂದ ಜಿ ಎಸ್ ಟಿ ತಗೊಂಡಿರ್ತೀರಲ್ವಾ, ಅದರಲ್ಲಿ ಮೈನಸ್ ಮಾಡಿಕೊಂಡು ಉಳಿದಿದ್ದನ್ ಕಟ್ಟಿ ಅಂತ ಹೇಳ್ತೀನಿ. ಅದಕ್ಕೆ ನಾನೇನ್ ಮಾಡ್ತೀನಿ, ಫಸ್ಟ್ ಔಟ್ಪುಟ್ ಟ್ಯಾಕ್ಸ್ ಅಂತ ಹೇಳ್ತೀನಿ. ಏನಂತ ಹೇಳ್ತೀನಿ? ಔಟ್ಪುಟ್ ಟ್ಯಾಕ್ಸ್ ಆನ್ ಸೇಲ್ಸ್ ಅಂತ ಕರಿತೀನಿ. ಏನಿದು ಔಟ್ಪುಟ್ ಟ್ಯಾಕ್ಸ್ ಆನ್ ಸೇಲ್ಸ್? ಇಟ್ಸ್ ನಥಿಂಗ್ ಬಟ್ ಟ್ಯಾಕ್ಸ್ ಆನ್ ಸೇಲ್ಸ್ ಅಂತ ಹೇಳಿ ನಾನು ಔಟ್ಪುಟ್ ಟ್ಯಾಕ್ಸ್ ಅಂತ ಕರಿತೀನಿ. ತುಂಬಾ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಓಕೆನಾ, ಫಸ್ಟ್ ನಾನು ಎಲ್ಲಿಗ್ ಮಾಡಿದ್ದೀನಪ್ಪ ಅಂದ್ರೆ ವಿತಿನ್ ಮಹಾರಾಷ್ಟ್ರ, ಕರೆಕ್ಟಾ? ವಿತಿನ್ ಮಹಾರಾಷ್ಟ್ರ. ಎಷ್ಟು ಕಪ್ಪ ಪರ್ಚೇಸ್ ಐ ಮೀನ್ ಸೇಲ್ ಮಾಡಿದ್ದೀನಿ? 4 ಲಕ್ಷ ರೂಪಾಯಿಗೆ ಸೇಲ್ ಮಾಡಿದ್ದೀನಿ ವಿತ್ ಇನ್ ಮಹಾರಾಷ್ಟ್ರ, ಕರೆಕ್ಟಾ?
ಅಲ್ಲಿ ಜಿ ಎಸ್ ಟಿ ಎಷ್ಟು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ನಾನು 12% ಚಾರ್ಜ್ ಮಾಡಿ 4 ಲಕ್ಷ ಪ್ಲಸ್ 12% ಜಿ ಎಸ್ ಟಿ ಹಾಕಿದೀನಿ ಹೌದಾ ಹಾಗಾದ್ರೆ ನನ್ನ ಕಸ್ಟಮರ್ಸ್ಗೆ ನಾನು ಸೇಲ್ ಮಾಡಿದಾಗ 4 ಲಕ್ಷ ರೂಪಾಯಿ ಮೇಲೆ 12% ಜಿ ಎಸ್ ಟಿ ಹಾಕ್ತಾ ಇದ್ದೀನಿ ಈ 12% ಜಿ ಎಸ್ ಟಿ ನಲ್ಲಿ ಓಕೆನಾ ಸ್ಟೇಟ್ ಗವರ್ನಮೆಂಟ್ ಗೆ ಸೆಂಟ್ರಲ್ ಗವರ್ನಮೆಂಟ್ ಗೆ ಅರ್ಧರ್ಧ ಹೋಗುತ್ತೆ ಓಕೆನಾ ಇದು ಟೋಟಲ್ 12% ಜಿ ಎಸ್ ಟಿ ಆದ್ರೆ ಸೆಂಟ್ರಲ್ ಗೆ 6% ಸ್ಟೇಟ್ ಗೆ 6% ಆಗುತ್ತೆ ಅಲ್ಲಿಗೆ ಅರ್ಧರ್ಧ ಆಗುತ್ತೆ ಹಾಗಾದ್ರೆ 4 ಲಕ್ಷದ ಮೇಲೆ ಹೌದಾ 12% ಇಂಟು 1/2 ಮಾಡಿ ಅರ್ಧರ್ಧ ಆಗ್ತದೆ ಆಗ ಎಷ್ಟಾಗುತ್ತೆ 24 ಲಕ್ಷ ಇದು 24 ಸಾವಿರ ನಾನು ಯಾವುದೇ ಬೇರೆ ಸ್ಟೇಟ್ಗೂ ಮಾರ್ತಾ ಇಲ್ಲ ಮಾರಿದ್ರೆ ಡೆಫಿನೆಟ್ ಆಗಿ ಅದು ಬರುವಂತ ಕರೆಕ್ಟಾ ಎರಡನೇ ಪಾಯಿಂಟ್ ಏನ್ ಹೇಳ್ತಾ ಇದನ್ನ ನೋಡಿ ಎರಡನೇ ಪಾಯಿಂಟ್ ಸೇಲ್ ಟು ಎಸ್ಇಜೆಡ್ ಇನ್ ಮುಂಬೈ ಅಂತ ಇದೆ ಹೌದಾ ನೋಡಿ ನೀವು ಯಾವುದೇ ಗೂಡ್ಸ್ ಸ್ಪೆಷಲ್ ಎಕನಾಮಿಕ್ ಝೋನ್ ಮಾರಿದಾಗ ನೀವು ಯಾವುದೇ ರೀತಿಯಾಗಿರ್ತಕ್ಕಂತ ಜಿ ಎಸ್ ಟಿ ಅನ್ನ ಕಟ್ಟೋ ಅವಶ್ಯಕತೆ ಬರೋದಿಲ್ಲ ಕರೆಕ್ಟಾ ಹಾಗಾದ್ರೆ ನೀವು ಒಟ್ಟು ಎಷ್ಟು ಜಿ ಎಸ್ ಟಿ ಪೇಮೆಂಟ್ ಮಾಡಿದಿರಪ್ಪ 24 ಸಾವಿರ ಇದು ಡ್ಯಾಶ್ ಇದು ಆಕ್ಚುಯಲ್ ಆಗಿ ನೀವು ಸೇಲ್ ಮಾಡಬೇಕಾದ್ರೆ ನಿಮ್ಮ ಕಸ್ಟಮರ್ಸ್ ಇಂದ ನೀವು ಕಲೆಕ್ಟ್ ಮಾಡಿರ್ತಕ್ಕಂಥ ಇಲ್ಲಿ ಕಲೆಕ್ಟ್ ಮಾಡಿದ್ರೆ ಯಾವಾಗ ಕಲೆಕ್ಟ್ ಮಾಡಿರ್ತೀರ ಗೊತ್ತಾ ಫಸ್ಟ್ ನೀವು ಗವರ್ನಮೆಂಟ್ ಗೆ ಕಟ್ಟಿರ್ತೀರ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಗೆ ಕಟ್ಟಿರ್ತೀರ ಆಮೇಲೆ ನಿಮ್ ಕಸ್ಟಮರ್ಸ್ ಇಂದ ಕಲೆಕ್ಟ್ ಮಾಡ್ಕೊಂಡಿರ್ತೀರ ಅರ್ಥ ಆಗ್ತಿದ್ಯಾ ಬಟ್ ಪರ್ಚೇಸ್ ಮಾಡ್ಬೇಕಾದ್ರೂ ಕಟ್ಟಿರ್ತೀರ ಅವಾಗ ಎರಡೆರಡು ಬರ್ಡನ್ ಆಗ್ಬಾರ್ದಲ್ವಾ ನಿಮ್ಗೆ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ವಿ ಗಿವ್ ಏನದು ಏನಂತ ಹೇಳ್ತೀವಿ ಇನ್ಪುಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಇದನ್ನ ಇನ್ಪುಟ್ ಟ್ಯಾಕ್ಸ್ ಆನ್ ಪರ್ಚೇಸಸ್ ಆನ್ ಪರ್ಚೇಸಸ್ ಓಕೆನಾ ದಯವಿಟ್ಟು ಇದು ತುಂಬಾ ಫಸ್ಟ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡ್ರೆ ಇನ್ನು ಉಳಿದಿದ್ದೆಲ್ಲ ಓಕೆನಾ ಈಗ ಫಸ್ಟ್ ಸೇಲ್ ಮಾಡಿದಾಗ ನಾವು ಎಷ್ಟು ಜಿ ಎಸ್ ಟಿ ಕಟ್ಟಿದ್ವಿ ಅದರಲ್ಲಿ ಪರ್ಚೇಸ್ ಮಾಡಿದಾಗ ಎಷ್ಟು ಜಿ ಎಸ್ ಟಿ ಕಟ್ಟಿದ್ವಿ ಸಪೋಸ್ ನೀವು ಪರ್ಚೇಸ್ ಮಾಡಿರೋದು ವಿತಿನ್ ಮಹಾರಾಷ್ಟ್ರ ಆದ್ರೆ ಅಲ್ಲೂ ಕೂಡ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಕಟ್ಟಿರ್ತೀರ ಆದ್ರೆ ಇಲ್ಲಿ ಸಂಜನಾ ಮುಂಬೈನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾಳೆ ಆದ್ರೆ ವಸ್ತುಗಳನ್ನ ಪರ್ಚೇಸ್ ಮಾಡಿರೋದಲ್ಲಿ ಬೆಂಗಳೂರಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಮಾಡಿದ್ದಾರೆ ಬೆಂಗಳೂರಿಲ್ಲ ಕರ್ನಾಟಕದಲ್ಲಿ ಮಾಡಿದ್ದಾರೆ ಕರೆಕ್ಟಾ ಹಾಗಾದ್ರೆ ಇದರಲ್ಲಿ ಪರ್ಚೇಸ್ ಮೇಡ್ ಔಟ್ ಸೈಡ್ ಸ್ಟೇಟ್ ಕರೆಕ್ಟಾ ಔಟ್ ಸೈಡ್ ಸ್ಟೇಟ್ ನ ಇಂಟರ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಇಂಟರ್ ಪರ್ಚೇಸ್ ಇಂಟರ್ ಸ್ಟೇಟ್ ಪರ್ಚೇಸ್ ಅಂತ ಹೇಳ್ತೀವಿ ಬೇರೆ ಸ್ಟೇಟ್ ಇಂದ ಪರ್ಚೇಸ್ ಮಾಡಿ ಬೇರೆ ಸ್ಟೇಟ್ ಇಂದ ಪರ್ಚೇಸ್ ಮಾಡಿದ್ರೆ ಸಂಜನ ಸಿಜಿಎಸ್ಟಿ ಎಸ್ ಜಿ ಎಸ್ ಟಿ ಕಟ್ಟಿರಲ್ಲ ಏನ್ ಕಟ್ಟಿರ್ತಾಳೆ ಐಜಿಎಸ್ಟಿ ಕಟ್ಟಿರ್ತಾಳೆ ಕರೆಕ್ಟಾ ಹಾಗಾದ್ರೆ 2 ಲಕ್ಷ ರೂಪಾಯಿ ಗೂಡ್ಸ್ ಗೆ 12% ಎಷ್ಟು ಕಟ್ಟಿರ್ತಾಳೆ 24 ಸಾವಿರ ರೂಪಾಯಿ ಕಟ್ಟಿರ್ತಾಳೆ ಕರೆಕ್ಟಾ ಹಾಗಾದ್ರೆ ಇಲ್ಲಿ ಸಂಜನಾ ಹತ್ರ 24 ಸಾವಿರ ರೂಪಾಯಿ ಎಕ್ಸ್ಟ್ರಾ ಬಂದಿದೆ ಕರೆಕ್ಟಾ ಇದು ಮೈನಸ್ ಇದೆಲ್ಲ ಪ್ಲಸ್ ಇದೇನಿದು ಮೈನಸ್ ಕರೆಕ್ಟಾ ಇದನ್ನು ತಗೊಂಡ್ಬಿಡ್ತೀನಿ ಇಲ್ಲಿ 24 ಸಾವಿರ ಇದು 24 ಸಾವಿರ ಬರ್ತಾ ಇದೆ ಈಗ ಸರ್ ಇದೇನ್ ಸರ್ ಇದು ಅವ್ರು ಪರ್ಚೇಸ್ ಮಾಡಿದ್ದು ಬೇರೆ ಸ್ಟೇಟ್ ಅಲ್ಲಿ ಸೇಲ್ ಮಾಡಿರೋದು ವಿತ್ ಇನ್ ದ ಸ್ಟೇಟ್ ಅಲ್ಲಿ ಹಾಗಾದ್ರೆ ಈ ಯಾರು ಡೀಲರ್ ಹೌದಾ 24 ಸಾವಿರ 24 ಸಾವಿರ 48 ಸಾವಿರ ಪ್ಲಸ್ ಪರ್ಚೇಸ್ ಮಾಡಿದಾಗ 24 ಸಾವಿರ ಇಷ್ಟೂ ಬರ್ಡನ್ ಆಗುತ್ತಾ ಅವ್ರಿಗೆ ಅಂದ್ರೆ ಇಲ್ಲ ರೂಲ್ಸ್ ಏನ್ ಹೇಳುತ್ತೆ ಗೊತ್ತಾ ನೀವೇನಾದ್ರೂ ಐ ಜಿ ಎಸ್ ಟಿ ನಲ್ಲಿ ನೀವು ಎಕ್ಸ್ಟ್ರಾ ಏನಾದ್ರೂ ಅಥವಾ ಎಕ್ಸಸ್ ಏನಾದ್ರೂ ಪೇಮೆಂಟ್ ಮಾಡಿದ್ರೆ
ಐಟಿಎಸ್ಟಿ ಏನಾದರೂ ಪೇಮೆಂಟ್ ಮಾಡಿದ್ರೆ ಅಷ್ಟು ಅಮೌಂಟ್ ಅನ್ನ ಮೊದಲು ಫಸ್ಟ್ ಎಲ್ಲಿ ಡಿಡಕ್ಟ್ ಮಾಡಬಹುದು ಸಿಜಿಎಸ್ಟಿ ಅಲ್ಲಿ ಡಿಡಕ್ಟ್ ಮಾಡಬಹುದು ಗೊತ್ತಾದೋ ಗೊತ್ತಿಲ್ಲ ಗೊತ್ತಿತ್ತು ಓಕೆ ನೋ ಪ್ರಾಬ್ಲಮ್ ಈಗ ಹಾಗಾದ್ರೆ ಫಸ್ಟ್ ಓಕೆ ಡಿಡಕ್ಷನ್ ಯಾರು ಎಲ್ಲಿ ಕೊಡ್ತೀವಿ ಡಿಡಕ್ಷನ್ ವಿಲ್ ಬಿ ಪ್ರೊವೈಡೆಡ್ ಇನ್ ವೇರ್ ಸಿಜಿಎಸ್ಟಿ ಗೆ ಪ್ರೊವೈಡ್ ಮಾಡ್ತೀವಿ ಆಗ ಇದು ಪ್ಲಸ್ ಆಗುತ್ತೆ ಹೌದಾ ಇಲ್ಲೇನಾಗುತ್ತೆ ಜೀರೋ ಆಗುತ್ತೆ ಇಲ್ಲೇನಾಗುತ್ತೆ ಜೀರೋ ಆಗುತ್ತೆ ಇಲ್ಲೇನ್ ಬರುತ್ತೆ ಹಾಗಾದ್ರೆ ನೆಟ್ ಜಿಎಸ್ಟಿ ಪೇಯಬಲ್ ಎಷ್ಟು ಬಂತು 24,000 ಬಂತು ಅರ್ಥ ಆಗ್ತಿದ್ಯಾ ಈಗ ಈ ಕ್ವಶನ್ ಅಲ್ಲಿ ನಾನು ಇನ್ನೊಂದು ಟ್ವಿಸ್ಟ್ ಕೊಡ್ತೀನಿ ಸಪೋಸ್ ಈ ಲೇಡಿ ಡೀಲರ್ 2 ಲಕ್ಷದ ರೂಪಾಯಿ ಬಂತು 3 ಲಕ್ಷ ರೂಪಾಯಿ ಪರ್ಚೇಸ್ ಮಾಡಿದ್ರು ಅಂತ ಇಟ್ಕೊಳ್ಳಿ 3 ಲಕ್ಷ ರೂಪಾಯಿ ಇದು ಗೊತ್ತಾಯ್ತಾ ನಿಮ್ಗೆ 3 ಲಕ್ಷ ಪರ್ಚೇಸ್ ಮಾಡಿದ್ರು ಅಂತ ಇಟ್ಕೊಳ್ಳಿ ಆವಾಗ ನಮಗೆ ಇಲ್ಲಿ ಎಷ್ಟು ಬರುತ್ತಪ್ಪ 36,000 ಬರುತ್ತೆ ಕರೆಕ್ಟಾ ಅಮ್ಮ ಇಲ್ಲಿ 2 ಲಕ್ಷದ ಬದಲು 3 ಲಕ್ಷ ಇದ್ದಿದ್ರೆ ಎಷ್ಟು ಬರೋದಮ್ಮ 36,000 ಬರೋದು ಅಲ್ಲಿಗೆ ಈಗೆ ಈ ಡೀಲರ್ ಎಷ್ಟು ಪೇಮೆಂಟ್ ಮಾಡ್ದಂಗ ಆಯ್ತಮ್ಮ 36,000 ಪೇಮೆಂಟ್ ಮಾಡ್ದಂಗ ಆಯ್ತು ಕರೆಕ್ಟಾ ಇಷ್ಟು ಅಳಿಸ್ಬಿಡ್ಲ ಈಗ ಈಗ ಇಲ್ಲಿಂದ ಏನಾಗುತ್ತೆ ನೋಡೋಣ ಇದೇ ಇಂಪಾರ್ಟೆಂಟ್ ಒಂದೇ ಒಂದು ಸಾಲಿನಲ್ಲಿ ಯು ಕ್ಯಾನ್ ಲರ್ನ್ ಟು ಕಾನ್ಸೆಪ್ಟ್ಸ್ ಓಕೆ ನೌ ಎಕ್ಸೆಸ್ ಐಟಿಎಸ್ಟಿ ಪೇಡ್ ಈಸ್ 36,000 ನೌ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಆಫ್ ಸಿಜಿಎಸ್ಟಿ ಎಷ್ಟು ಕೊಡ್ಬೋದಪ್ಪ ಇಲ್ಲಿ 24,000 ಕೊಡ್ಬೋದು ಕರೆಕ್ಟಾ ಇನ್ನ 36,000 24,000 ರೂಪಾಯಿ ಡಿಡಕ್ಷನ್ ಅನ್ನ ನಾವು ಸಿಜಿಎಸ್ಟಿ ಕ್ರೆಡಿಟ್ ತಗೊಂಡ್ಬಿಟ್ಟಿದ್ವಿ ಇನ್ನ ಎಷ್ಟು ಉಳಿಯುತ್ತೆ 36,000 24,000 ಇನ್ನು 12,000 ರೂಪಾಯಿನ ಎಲ್ಲಿ ತಗೊಳ್ಬಹುದು ಎಸ್ಜಿಎಸ್ಟಿ ತಗೊಳ್ಬಹುದು ಆವಾಗ ನೆಟ್ ಜಿಎಸ್ಟಿ ಇದು ಪ್ಲಸ್ ಅಲ್ವಾ ಇದೇನಾಯ್ತು ಇದೇನಾಯ್ತು 1,000 ಇದೇನಾಯ್ತು ಜೀರೋ ಆಗ ನೆಟ್ ಜಿಎಸ್ಟಿ ಪೇಯಬಲ್ ಎಷ್ಟು ಬರುತ್ತೆ 12,000 ಬರುತ್ತೆ ಆಯ್ತಾ ಒಂದೇ ಪ್ರಾಬ್ಲಮ್ ನಲ್ಲೇ 2 ಕಾನ್ಸೆಪ್ಟ್ಸ್ ತೋರಿಸಿ ಓಕೆನಾ ಇದು ಈ ತರದ್ದು ಗ್ಯಾರಂಟಿ ಒಂದು 7 ಮಾರ್ಕ್ಸ್ ಗೆ ಅಥವಾ ಒಂದು 6 ಮಾರ್ಕ್ಸ್ ಗೆ ಒಂದು 14 ಮಾರ್ಕ್ಸ್ ಗೆ ಬರ್ತಕ್ಕಂತ ಎಲ್ಲಾ ಚಾನ್ಸಸ್ ಇರುತ್ತೆ ಕಲ್ತು